ಆತ್ಮೀಯ ಎಲ್ಲ ಪಿಯುಸಿ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಸೋ ಇವತ್ತು ಆಲ್ರೆಡಿ ನಾನು ಫಸ್ಟ್ ಪಿಯುಸಿಗೆ ಸಂಬಂಧಪಟ್ಟಂತೆ ಒಂದು 50 ಅಂಕಗಳಿಗೆ ಬರತಕ್ಕಂತ ವಿಡಿಯೋಸ್ಗಳನ್ನು ಹಾಕಿದ್ದೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಸೋ ಇದರದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಎಲ್ಲಾ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಗಳನ್ನು ಇಟ್ ಮೀನ್ಸ್ ಕ್ವೆಶ್ಚನ್ ಪೇಪರ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರಿಪೇರ್ ಮಾಡಿ ಖಂಡಿತವಾಗಿ ಹೆದರಲಿಕ್ಕೆ ಹೋಗಬೇಡ 50 ಕ್ಕಿಂತ ಹೆಚ್ಚು ಅಂಕಗಳ ಪ್ರಶ್ನೆಗಳು ನಾವು ಕೊಡುತ್ತ ಪ್ರಶ್ನೆಗಳಿಂದನೇ ಬರ್ತವೆ ಸೋ ಫಸ್ಟ್ ಪಿಯುಸಿ ಅಲ್ಲಿ ಇವತ್ತು ಫಸ್ಟ್ ಕನ್ನಡದಲ್ಲಿ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ನೋಡ್ಕೊಳ್ಳ್ರಿ ಸೋ ಸುಮಾರು ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವೆಶ್ಚನ್ಸ್ ಇದಾವೆ ರಿಪೀಟ್ ಆಗತಕ್ಕಂತ ಚಾನ್ಸಸ್ ತುಂಬಾನೇ ಇದಾವೆ ಆ ವಿಭಾಗದಲ್ಲಿ ಒಟ್ಟು 10 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದರ ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಏನು ಅಂತ ಕೇಳಿದರೆ ಸೋ ನಿಮ್ಮೆಲ್ಲರಿಗೂ ಗೊತ್ತಿದೆ ಗುಹೇಶ್ವರ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು ಕೇಳಿದರೆ ಮೂರನೇದು ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಈ ಹೇಳಿಕೆ ರಾಮನ ಬಗ್ಗೆ ಸೀತೆಗಿರುವ ಯಾವ ಭಾವನೆ ಸೂಚಿಸುತ್ತದೆ ಅಂತಕಂತದ್ದು ಇತ್ತು ನಾಲ್ಕನೇದು ಅರಗಿಳಿಗೆ ಯಾವ ಬಣ್ಣವನ್ನ ಬರೆಯಲಾಗಿದೆ ಈ ನಕ್ಷತ್ರವದೆ ಮಾಡಿದವನು ಯಾರು ಆರನೇದು ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ ಆದರೆ ಸೂರ್ಯರು ಚಂದ್ರರು ಗ್ರಹಗಳಲ್ಲ ಈ ಹೇಳಿಕೆಯು ಈ ಕೆಳಗಿನ ಯಾರ ಅಭಿಪ್ರಾಯವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಏಳನೇದು ಮಾಸ್ತರರಿಗೆ ಇನ್ನೂ ಎಷ್ಟು ವರ್ಷ ಸೇವೆ ಇತ್ತು ಎಂಟು ಭೋಳೇಶಂಕರನ ಊರು ಯಾವುದು ಅಂತ ಕೇಳಿದ್ದಾರೆ ಒಂಬತ್ತು ಪಿಶಾಚಿಗಳು ಯಾರ ಹೆಸರನ್ನ ಕೇಳಿದರೆ ಹೆದರುತ್ತವೆ ಹತ್ತನೇ ಪ್ರಶ್ನೆ ಕೊಳೆತ ಬಲೆ ಹಾಕಿ ಎಳೆದರೂ ಬರುವಂತವರು ಪಿಶಾಚಿಯು ಈ ಹೇಳಿಕೆಯು ಇವರಿಗೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದರೆ ಸ್ವಲ್ಪ ಒಂದೆರಡು ಮೂರು ಕ್ವೆಶ್ಚನ್ ಡಿಫಿಕಲ್ಟಿ ಇದಾವ ಬಟ್ ಬಾಕಿ ಎಲ್ಲ ಏನು ಮಾಡಿದ್ದಾರೆ ಪುಸ್ತಕದ ಹಿಂದಿನಿರ್ತಕ್ಕಂಥ ಪ್ರಶ್ನೆಗಳನ್ನೇ ತೆಗೆದುಕೊಂಡಿದ್ದಾರೆ ಇನ್ನು ಬಿಟ್ಟ ಸ್ಥಳಗಳಲ್ಲಿ ನೋಡೋಣ ಕುಟುಂಬ ಯೋಜನಾಧಿಕಾರಿ ವಿಸ್ತೀರ್ಣಾಧಿಕಾರಿ ಹೆಸರು ನರಸಿಂಹಮೂರ್ತಿ ನಿಮ್ಮೆಲ್ಲರಿಗೂ ಗೊತ್ತದ ಇನ್ನು ಗ್ರಾಮದ ಅಧಿದೇವತೆ ನಾಗಮ್ಮ ಅಂತಕ್ಕಂಥದ್ದು ಓಕೆನಾ ಜ್ಯೋತಿಷ್ಯಗಳ ಭವಿಷ್ಯವಾಣಿ ಓದಲು ಡ್ಯಾಶ್ ಆಗಿರುತ್ತದೆ ತಮಾಷೆ ಆಗಿರುತ್ತದೆ ಆಮೇಲೆ ಗೌತಮ ಜನಿಸಿದ ಊರು ಇದು ಲುಂಬಿನಿ ಐದನೇದು ಬರ್ತದೆ ಆಮೇಲೆ ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು ಅಂಬವ್ವ ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದು ಬರಿಬೋದು ಇವೆಲ್ಲ 14 15 13 12 11 ನೋಡಿ ಎಷ್ಟು ಈಸಿಯಾಗಿರ್ತಕ್ಕಂಥದ್ದು ಇತ್ತು ಇನ್ನು ರನ್ನ ಬರೆದಿದ್ದು ಗದಾಯುಧ ಇದು 16ನೇ ಉತ್ತರ ಆಗಬೇಕಾಗಿತ್ತು ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ವಚನಗಳ ಅಂಕಿತ ಇದೆ ಇದೆ 17 ಆಮೇಲೆ ಲಕ್ಷ್ಮೀಶ ಕುವೆಂಪು ಅವರು ರಾಷ್ಟ್ರಕವಿ ಅಂತಕ್ಕಂಥದ್ದು ಅದು ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದು ಓಕೆನಾ ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪ ಅಂದರೆ ರಗಳೆ ಕವಿ ಆಮೇಲೆ ಜೈಮಿನಿ ಭಾರತ ಅಂತ ಇದೆ ಲಕ್ಷ್ಮೀಶ ಜೈಮಿನಿ ಭಾರತ ಹರಿಹರ ರಗಳೆ ಕವಿ ಇರಬಹುದು ಅಂತಕ್ಕಂಥದ್ದಿದೆ ನನಗೂ ಸ್ವಲ್ಪ ಗೊಂದಲ ಇದೆ ಅದನ್ನು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನು ಆ ವಿಭಾಗದಲ್ಲಿ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ನೆನಪಿಟ್ಕೊಡ್ರಿ ಇದಿರ್ತಕ್ಕಂಥದ್ದು ಪದ್ಯ ಭಾಗದ ಪ್ರಶ್ನೆಗಳು ಇರ್ತವೆ ಯಾವುದು ಪದ್ಯ ಭಾಗದ ಪ್ರಶ್ನೆಗಳು ಎಷ್ಟಿರ್ತವೆ 4 ಇರ್ತವೆ ಎಷ್ಟು ಬರಿಬೇಕು 3 ಬರಿಬೇಕು ಓಕೆನಾ 4ರಲ್ಲಿ 3 ಪದ್ಯ ಭಾಗದ ಪ್ರಶ್ನೆಗಳನ್ನು ಬರಿಬೇಕು ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ ತನು ಮನಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಶಿವಲಿಂಗವನ್ನು ಯಾವ ಯಾವ ಹೂಗಳಿಂದ ಚೆನ್ನಯ್ಯ ಶೃಂಗರಿಸುತ್ತಿದ್ದನು ಮಹಾದೇವನ ಶಿಶು ಮಕ್ಕಳ ಹೆಸರೇನು ಅಂತ ಕೇಳಿದ್ದಾರೆ ಇನ್ನು ಆದಲ್ಲಿರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಇದು ಗದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ ಸೊ ಸೇಮ್ ಇಲ್ಲಿ ಏನಿರ್ತದಪ್ಪ ಅಂತಂದರೆ 4ರಲ್ಲಿ 2 ಪ್ರಶ್ನೆಗಳಿಗೆ ಬರೀಬೇಕು ಸೊ ನೆನಪಿಟ್ಕೋಬೇಕು 4 ಕೊಡ್ತಾರೆ 2 ಮಾತ್ರ ಏನು ಮಾಡಬೇಕು ರೈಟ್ ಡೌನ್ ಮಾಡಬೇಕು ಬರೀತಕ್ಕಂಥದ್ದು ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ನಿರೂಪಕರ ಓರೆ ಕೋರೆಗಳನ್ನು ತಿದ್ದಿದ ಗುರುಗಳು ಯಾರ್ಯಾರು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳಷ್ಟು ಅವು ಯಾವವು ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ದಾರೆ ಇನ್ನು ಮುಂದಿರ್ತಕ್ಕಂಥದ್ದು ಇದು ಎಸ್ ದೀರ್ಘಗದ್ಯದಲ್ಲಿ ನಾಟಕದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಸೊ ಇಲ್ಲಿ 4 ಇದ್ದಾವೆ ಸೊ 4ರಲ್ಲಿ 3ನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಾಗಿತ್ತು ಪ್ರತಿ ಸಲ ಕೇಳ್ತಕ್ಕಂಥ ಪ್ರಶ್ನೆಗಳು ಇದು ಪೈಶಾಚಿಗಳು ಯಾವುದರಿಂದ ನಾಣ್ಯ ಮತ್ತು ಸಿಪಾಯಿಗಳನ್ನು ಮಾಡಿಕೊಡುತ್ತವೆ ಆಮೇಲೆ ಬೆಟ್ಟದ ಮೇಲಿನ ದೇವತೆಯು ಭೋಳೇಶಂಕರನ ಅಣ್ಣ ಅತ್ತಿಯರಿಗೆ ಹೇಗೆ ಕಾಣಿಸುತ್ತದೆ ಅದರ ಜೊತೆ ಮೇಲಿನ 2 ಪ್ರಶ್ನೆಗಳನ್ನು ಸಹಿತ ನೀವುಗಳು ನೋಡಿಕೊಂಡು ಹೋದರೂ ಕೂಡ ತಪ್ಪಾಗಲಾರದು ಇನ್ನು ಇಲ್ಲಿ ಬರೋದಾದರೆ ಏನಪ್ಪ ಅಂದರೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀತಕ್ಕಂಥ ಪ್ರಶ್ನೆಗಳಿದ್ದಾವೆ ಸೊ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥದ್ದು ಇದು ಕೂಡ ಪದ್ಯಭಾಗ ನೆನಪಿಟ್ಕೊಡ್ರಿ ಪದ್ಯಭಾಗದಲ್ಲಿ ಎಷ್ಟು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ 2ಕ್ಕೆ ಮಾತ್ರ ಬರೀಬೇಕು ಸೊ ಯಾವ್ಯಾವ ಇದ್ದಾವೆ ಬಂಡಿಯ ಪಡೆವೈವರನು ಮಾನಿಸರು ಗುಡಿಗೆ ಬಂದಾರು ಮಾದೇವ ಹುಟ್ಟಿಗಂಟಿ ಬಂದು ಚಿತ್ತದಾಶ ಕಳೆಯುವುದೆಂದಿಗೆ ಅಂತ ಇದೆ ಇನ್ನು ಇದಿರ್ತಕ್ಕಂಥದ್ದು ಗದ್ಯಭಾಗದಲ್ಲಿ ಇರ್ತಕ್ಕಂಥದ್ದಿದೆ ಇಲ್ಲಿ 2 ಇದ್ದಾವೆ 2ರಲ್ಲಿ 1 ಬರೀಬೇಕು ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಅಂತ ಕೇಳಿದ್ದಾರೆ ಇದು ರಾಗಿ ಮುದ್ದೆ ಪಾಠದ ವಾಕ್ಯ ಅಲ್ಲ ಎಸ್ ಇನ್ನು ನಾಟಕದಲ್ಲಿ ನೋಡೋದಾದರೆ 2ರಲ್ಲಿ 1ನ್ನು ಬರೀಬೇಕು ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು
ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾವೇನು ಸಾಯೋದಿಲ್ಲ, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂತ ಕೇಳಿದ್ದಾರೆ. ಇನ್ನು ಇಲ್ಲಿ ಬರ್ತಕ್ಕಂಥದ್ದು ನಾಲ್ಕಂಕದ ಪ್ರಶ್ನೆಗಳು, ಇಟ್ಸ್ ಮೀನ್ಸ್ ಸ್ಕೋರಿಂಗ್ ಆಗಿರ್ತಕ್ಕಂಥ ವಿಭಾಗ. ಇಲ್ಲಿನೂ ಕೂಡ ಪದ್ಯ ವಿಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವ. ನಾಲ್ಕು ಕೊಡ್ತಾರ ಪದ್ಯ ಭಾಗದಲ್ಲಿ, ನಾಲ್ಕರಲ್ಲಿ ಎರಡು ಪದ್ಯದ ವಿಭಾಗದ ಪ್ರಶ್ನೆಗಳನ್ನು ಬರೀರಿ. ನೋಡಿ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣಿಸಿದ್ದಾನೆ? ಬದುಕು ಸಾರ್ಥಕವಾಗಬೇಕಾದ್ರೆ ಯಾವ ಅಂಶಗಳು ಇರಬೇಕಂತ ಅಕ್ಕಮಹಾದೇವಿ ಹೇಳ್ತಾಳೆ. ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿರಿ. ಮಳೆ ಉಂಟು ಮಾಡಿದ ಪರಿಣಾಮಗಳನ್ನು ವಿವರಿಸಿರಿ. ಇನ್ನು ಗದ್ಯ ಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಮೂರು ಇರ್ತವೆ. ಸೊ ಮೂರರಲ್ಲಿ ಒಂದಕ್ಕೆ ಮಾತ್ರ ನೀವೇನು ಮಾಡಬೇಕು, ನೀಟಾಗಿ ಬರೀರಿ. ಕರಿ ಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣ ಏನು? ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು? ಅನಾಥ ಬಾಲಕರಾಶ್ರಮವನ್ನು ಶಾಸ್ತ್ರಿ ಮಾಸ್ತರರು ಹೇಗೆ ಆರಂಭಿಸಿದ್ರು, ಅದರ ಉದ್ದೇಶವೇನು? ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ನಾಟಕ ವಿಭಾಗದಲ್ಲಿ ಕೂಡ ಎರಡರಲ್ಲಿ ಒಂದು, ಸೊ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ ಇದೆ. ಭೋಳೆಶಂಕರ್ ಮತ್ತು ಅವನ ಅನ್ನಂದಿರನ್ನ ಭಾಗವತರು ಹೇಗೆ ಪರಿಚಯಿಸ್ತಾರೆ? ಅಥವಾ ರಾಜಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಭೋಳೆಶಂಕರ ರಾಜನಾದ ಕಥೆಯನ್ನ ಬರೀರಿ ಅಂತ ಕೇಳ್ಬೋದು. ಇನ್ನು ಗ್ರಾಮರ್ಗಳಿಗೆ ನೋಡೋದಾದ್ರೆ ಪದಗಳ ಅರ್ಥ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವುಗಳನ್ನು ನಿಮಗೆ ಏನು ಕೇಳ್ತಾರೆ, ಪದ್ಯದಿರ್ಬೋದು, ಗದ್ಯದಿರ್ಬೋದು, ನಾಟಕ ವಿಭಾಗದಿರ್ಬೋದು. ತುರಗ ಅಂದರೆ ಕುದುರೆ ಅಂತಾರಲ್ಲ, ವಜ್ರ ಅಂದರೆ ಹವಳ. ಓಕೆ, ಗುರು ಅಂದರೆ ಏನು ಬರಿಬೋದು, ಆಚಾರ್ಯರು ಅಂತ ಬರಿಬೋದು, ಶಿಕ್ಷಕರು ಅಂತ ಬರಿಬೋದು. ಓಕೆ, ಬಟ್ಟೆ ಅಂದರೆ ವಸ್ತ್ರ ಅಂತಕ್ಕದ್ದನ್ನು ಕೂಡ ಬರಿಬೋದು. ಎರಡೆರಡು ಅರ್ಥಗಳನ್ನು ಬರೀರಿ. ಕಾಲಸೂಚಕಗಳನ್ನು ಬರೆದನು, ನೋಡುವಳು, ಹೋಗುತ್ತಾರೆ. ಇದು ಸ್ವಲ್ಪ ನೀವು ಕಾಲಸೂಚಕಗಳನ್ನು ವಿಭಾಗದಿಂದ ನೋಡಿಕೊಂಡ್ರೆ ಗೊತ್ತಾಗ್ತದೆ. ಅನ್ಯ ದೇಶಕ್ಕೆ ನೋಡಿ, ಅನ್ಯ ದೇಶದಲ್ಲಿ ಏನು ಬರಿಬೋದು ಅಂತಂದರೆ ಇಂಗ್ಲೀಷ್ ಭಾಷೆಯ ಪದಗಳನ್ನು ಬರಿಬೋದು. ಓಕೆನಾ, ಪರ್ಷಿಯನ್ ಬರಿಬೋದು, ರೋಮನ್ ಬರಿಬೋದು, ಉರ್ದು ಬರಿಬೋದು, ಅರಬ್ಬಿಯನ್ದಿಂದಾದರೂ ಬರಿಬೋದು. ಇಂಗ್ಲೀಷ್ನಿಂದ ಜಸ್ಟ್ ಸಾಬೂನು, ಬೋಟು, ಸೋಪು, ರೈಲು ಇವುಗಳನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಪದ ಬಿಡಿಸಿ ಬರೀಲಿಕ್ಕೆ ಕೇಳಿದರೆ ಜಲ ಪ್ಲಸ್ ಅಂಜಲಿ, ಜಲಾಂಜಲಿ, ಉಂಡೆ ಪ್ಲಸ್ ಕಟ್ಟು, ಉಂಡೆಗಟ್ಟು. ಎಷ್ಟು ಈಸಿ ಇದೆ ನೋಡಿ. ಸ್ವಂತ ವಾಕ್ಯದಲ್ಲಿ ಬರಬೇಕು ಅಡಿಪಾಯ. ನಮ್ಮ ಶಾಲೆ ಕಟ್ಟಡಕ್ಕೆ ಮೊನ್ನೆ ಅಡಿಪಾಯ ಹಾಕಿದ್ರು. ಕಾಲು ಕೀಳು, ಎಸ್ ಸೈನಿಕರು, ಶತ್ರುಗಳು, ಎಸ್ ಸೈನಿಕರನ್ನು ನೋಡಿ ಕಾಲು ಕಿತ್ತರು ಅಂತಕ್ಕದ್ದನ್ನು ಬರೀಬೋದು. ಇನ್ನು ಪ್ರಬಂಧ ಕೇಳಿದರೆ ಬಾಲ್ಯದ ನೆನಪುಗಳು, ರಕ್ತದಾನ ಮತ್ತು ನೇತ್ರದಾನಗಳ ಮಹತ್ವ. ಇಲ್ಲಿ ಮೂರು ಸ್ಟೆಪ್ ಬೇಕು, ಪೀಠಿಕೆ ಬೇಕು, ವಿಷಯದ ಬೆಳವಣಿಗೆ ಬೇಕು, ಉಪಸಂಹಾರ ಬೇಕು. ಸೊ ಮೂರು ಸ್ಟೆಪ್ಸ್ಗಳನ್ನು ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ನಾಲ್ಕು ಅಂಕಗಳನ್ನು ಕೊಡ್ತಾರೆ. ಕಂಪಲ್ಸರಿ ಒಂದು ಪೇಜಲ್ಲಿ ಬರೆಯುವಷ್ಟು ಒಂದು 15-20 ಸಾಲು ಬರೆದ್ರೂ ಕೂಡ ನಾಲ್ಕು ಅಂಕಗಳನ್ನು ಕೊಡ್ತಾರೆ. ಲಾಸ್ಟ್ ವಿಭಾಗದಲ್ಲಿ ನೋಡೋದಾದರೆ ಪತ್ರ ಲೇಖನಗಳಿದ್ದಾವೆ. ಇದು ಕಚೇರಿ ಪತ್ರ ಇದೆ. ಓಕೆನಾ, ನಿಮ್ಮ ಶಾಲಾ ಕಾಲೇಜಿನ ಪ್ರಾಂಶುಪಾಲರಿಗೆ ರಜೆ ಕೇಳಿ. ಎಷ್ಟು? 3 ದಿನ ಕೇಳಬೇಕು. ಕಾಲೇಜಿನ ಪ್ರಾಂಶುಪಾಲರಿಗೆ ಬರೀಬೇಕು. ಅಥವಾ ನಿಮ್ಮ ಕಾಲೇಜಿನಲ್ಲಿ ಆಚರಣೆ ಮಾಡಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಗೆಳೆಯ ಗೆಳತಿಗೆ ಒಂದು ಪತ್ರ ಬರೀರಿ ಅಂತ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು. ಸೊ ನಾನು ಮಾಡೆಲ್ ಕ್ವಶನ್ ಪೇಪರ್ನ ನೀಟಾಗಿ ಹೇಳಿದ್ದೀನಿ. ಸೊ ನಿಮಗೆ ಬೇಕಾದರೆ ಇನ್ನೂ ಕೂಡ ನೀವು ಕಮೆಂಟಲ್ಲಿ ಕೊಟ್ಟರೆ. ಸೊ ಇನ್ನೂ ಭಾಳಷ್ಟು ನಮಗೆ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅಂತ ಹೇಳ್ತಾ ನಿಮಗೆ ಆ ಕ್ವಶನ್ ಪೇಪರ್ಸ್ಗಳನ್ನು ಕೊಡೋ ಕೆಲಸವನ್ನು ನಾನು ಮಾಡ್ತೀನಿ. ಸೊ ಇಷ್ಟು ಲಾಸ್ಟ್ ಇಯರಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್, ಬಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು. ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.